ಯಾರಿಗೆ ಯಾರುಂಟು. ಕೃತಿಕಾಗೆ ಕಚಗುಳಿಯಿಟ್ಟ ಕ್ಯಾಂಪಸ್ ಕೀಟಲೆ. ಬಿಗ್ ಬಾಸ್ ಖ್ಯಾತಿಯ ಕೃತಿಕಾ ರವೀಂದ್ರ ಪಾಲಿಗೆ ಯಾರಿಗೆ ಯಾರುಂಟು ಮೊದಲ ಕಮರ್ಷಿಯಲ್ ಚಿತ್ರ. ಇದರಲ್ಲಿ ಒಂದೊಳ್ಳೆ ಪಾತ್ರ ಸಿಕ್ಕಿರೋ ಖುಷಿಯಲ್ಲಿರೋ ಅವರ ಪಾಲಿಗೆ ಪ್ರಚಾರ ವೈಖರಿಯೂ ಸೇರಿದಂತೆ ಎಲ್ಲ ಹೊಸ ಅನುಭವ ನೀಡ್ತಿವೆಯಂತೆ. ಅದರಲ್ಲೂ ಕಾಲೇಜ್ ಕ್ಯಾಂಪಸ್ಗಳಿಗೆ ಭೇಟಿ ನೀಡಿದ್ದಾಗಲಂತೂ ಅಲ್ಲಿನ ವಿದ್ಯಾರ್ಥಿಗಳ ಕೀಟಲೆ ಶಾರ್ಪ್ ಪ್ರಶ್ನೆಗಳಿಂದ ಮತ್ತೆ ಹಳೆ ದಿನಗಳನ್ನು ನೆನಪಿಸಿಕೊಳ್ಳುವಂತಾಗಿದೆಯಂತೆ. ಕೆಂಗುಲಾಬಿಯಂತಹ ಕಲಾತ್ಮಕ ಚಿತ್ರಗಳಲ್ಲಿ ನಟಿಸಿರೋ ಕೃತಿಕಾಗೆ ಇಂತಹ ಪ್ರಚಾರ ಚಟುವಟಿಕೆ ಹೊಸದು. ಕಾಲೇಜುಗಳಿಗೆ ಹೋದಾಗ ಅಲ್ಲಿನ ವಿದ್ಯಾರ್ಥಿಗಳಿಗೆ ಕೆಲ ಗೇಮ್ಗಳನ್ನ ಆಯೋಜಿಸಿ ಚಿತ್ರದ ಕಡೆಯಿಂದ ಬಹುಮಾನ ಕೊಡೋದು ಸೇರಿದಂತೆ ಯಾರಿಗೆ ಯಾರುಂಟು ಎಲ್ಲ ಅನುಭವಗಳನ್ನ ಕಟ್ಟಿಕೊಂಡಿದೆ. ಯಾರಿಗೆ ಯಾರುಂಟು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಹೀಗೆ ಕಾಲೇಜುಗಳಿಗೆ ತೆರಳಿ ಪ್ರಚಾರ ಮಾಡೋದ್ರಿಂದ ಅದು ಯುವ ಸಮುದಾಯದ ಮೂಲಕ ಫ್ಯಾಮಿಲಿಗೂ ಕನೆಕ್ಟ್ ಆಗುತ್ತದೆಂಬುದು ಕೃತಿಕಾ ಅಭಿಪ್ರಾಯ. ಕಾಲೇಜುಗಳಲ್ಲಿ ನಿರೀಕ್ಷೆ ಮಾಡಲಾಗದಂತಹ ಆಲೋಚನೆಗೆ ಹಚ್ಚುವಂತ ಪ್ರಶ್ನೆಗಳು ತೂರಿ ಬಂದಿದ್ವಂತೆ. ಅದೆಲ್ಲದಕ್ಕೂ ಉತ್ತರ ಕೊಡುತ್ತಲೇ ಆ ಮನಸ್ಸುಗಳಿಗೆ ಯಾರಿಗೆ ಯಾರುಂಟು ಚಿತ್ರವನ್ನ ನೆಲೆಗಾಣಿಸಿದ ಖುಷಿ ಕೃತಿಕಾರದ್ದು. ಅವರೀಗ ಕ್ಯಾಂಪಸ್ ವಿಸಿಟ್ ಸೇರಿದಂತೆ ಎಲ್ಲ ಪ್ರಚಾರ ಚಟುವಟಿಕೆಗಳಲ್ಲಿ ಬ್ಯುಸಿಯಾಗಿದ್ದಾರೆ.